ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಆಕೆ ಮುದ್ದು ಮುಖದ ಚೆಲುವೆ ಒಂದೇ ನೋಟಕ್ಕೆ ಎಲ್ಲರನ್ನ ಸೆಳೆಯುವ ಮಾಯೆ ಸಿಂಗಾರ ಸಿರಿಯೇ ಅಂಗಾಲಿನ ಬಂಗಾರ ಅಗೆವ ಮಾಯೆ ಈ ಹಾಡು ಕೇಳಿದ್ರೆ ಸಾಕು ಅಂತ ನೆನಪಾಗೋದು ಕಾಂತಾರ ಸಿನಿಮಾದ ಮುದ್ದು ಮುಖದ ಚೆಲುವೆ ಲೀಲಾ ಮುಖ ಬರತ್ತೆ ಆ ಮೂಗು ಬಟ್ಟೆ ಎಣ್ಣೆ ಹಾಕಿ ಬೈತಲೆ ಬಾಚಿರುವ ಕೂದಲು ಕೆಂಪು ಸೀರೆ ಕೈಯಲ್ಲಿ ಮೀನು ಒಟ್ನಲ್ಲಿ ಲೀಲಾ ಲುಕ್ ಮಾತ್ರ ಹುಡುಗರ ನಿದ್ದೆ ಕೆಡಿಸಿದೆ ಅಂತ ಹೇಳಿದ್ರೂ ತಪ್ಪಾಗಲ್ಲ ಅದರಲ್ಲೂ ಲೀಲಾ ಪಾತ್ರದಲ್ಲಿ ಸಪ್ತಮಿ ಗೌಡ ಕಳೆದೆರಡು ಸಿನಿಮಾಕ್ಕಿಂತಲೂ ಕೂಡ ಹೆಚ್ಚು ಅಭಿಮಾನಿ ಬಳಗ ಸೃಷ್ಟಿ ಮಾಡಿಕೊಳ್ಳಲು ಕಾಂತಾರ ಸಿನಿಮಾ ದೊಡ್ಡ ವೇದಿಕೆಯಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅದೇ ರೀತಿ ಇತ್ತೀಚೆಗೆ ನಟ ಡಾಲಿ ಧನಂಜಯ್ ಅವರ ಜೊತೆ ಇರುವ ಒಂದು ಫೋಟೋ ವೈರಲ್ ಆಗಿದ್ದು ಸದ್ಯ ಈ ಫೋಟೋ ಫೇಮಸ್ ಕೂಡ ಆಗಿದೆ ಕಾಂತಾರ ಸಿನಿಮಾ ಬಳಿಕ ನಟಿಗೆ ತುಂಬಾ ಆಫರ್ ಬರ್ತಿದೆ ಅದು ಮಾತ್ರವಲ್ಲದೆ ಅಲ್ಲಲ್ಲಿ ಸಂದರ್ಶನವನ್ನ ಸಹ ಇವರು ನೀಡ್ತಿದ್ದಾರೆ ಇನ್ನು ಸಂದರ್ಶಕಿ ವೈರಲ್ ಆದ ಒಂದು ತೋರಿಸಿದಾಗ ಸಪ್ತಮಿ ಗೌಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇದು ಮದುವೆಯಾದ ಜೋಡಿ ತರ ಇದೆ ಎಲ್ಲರೂ ನಮ್ಮ ಜೋಡಿ ನಾವು ಮದುವೆ ಆಗಿದ್ದಾರೆ ಅಂತ ಡಾಲಿ ವೆಟ್ಸ್ ಲೀಲಾ ಅಂತಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ ಇದು ನಮ್ಮ ಸಿನಿಮಾ ಶೂಟಿಂಗ್ ದೃಶ್ಯ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದ ಪೂಜೆಯ ದೃಶ್ಯ ಇದು ಸದ್ಯಕ್ಕಂತೂ ವೈರಲ್ ಆಗ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಇನ್ನು ಸಪ್ತಮಿ ಗೌಡ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ನಟಿಸಿದ್ರು ಆದ್ರೆ ಆ ಸಿನಿಮಾ ಸಪ್ತಮಿ ಅವರಿಗೆ ಅಷ್ಟಾಗಿ ಹೆಸರು ತಂದು ಇದಾದ ಬಳಿಕ ಅವರು ಕಾಣಿಸಿಕೊಂಡಿದ್ದು ಕಾಂತಾರ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ತುಂಬಾ ಪಾಪದ ಹುಡುಗಿ ಪಾತ್ರದಲ್ಲಿ ನಟಿಸಿದ್ದಾರೆ ಸಿನಿಮಾದಲ್ಲಿ ಸಪ್ತಮಿ ಗೌಡ ಅವರು ದಿ ಗ್ಲಾಮರ್ ಪಾತ್ರದಲ್ಲಿ ನಟಿಸಿ ಗಿಂತ ಹೆಚ್ಚಾಗಿ ನಟನೆ ಮತ್ತು ಡೈಲಾಗ್ ಬಗ್ಗೆ ಗಮನ ಹರಿಸಿರುವುದು ಕಂಡುಬರುತ್ತೆ ಇನ್ನು ಲೀಲಾ ಪಾತ್ರದಲ್ಲಿ ನಟಿಸುವ ಮೊದಲು ಸಪ್ತಮಿ ಕೆಲವು ಗಳಲ್ಲಿ ಪಾಲ್ಗೊಂಡಿದ್ರು ಈ ಪಾತ್ರಕ್ಕಾಗಿ ಅವರನ್ನ ಫಿಕ್ಸ್ ಮಾಡುವ ಮೊದಲು ಚಿತ್ರೀಕರಣ ಶುರು ಮಾಡುವ ಮೊದಲು ವರ್ಕ್ಶಾಪ್ ಮಾಡಲಾಗಿತ್ತು ಈ ಸಿನಿಮಾ ಸೆಟ್ಟೇರಿದಾಗ ಇಷ್ಟು ದೊಡ್ಡ ಹಿಟ್ ಆಗತ್ತೆ ಅಂತ ಯಾರೂ ಸಹ ಅಂದುಕೊಂಡಿರಲಿಲ್ಲ ಸಿನಿಮಾ ಬಿಡುಗಡೆ ಆದ ಮೇಲೆ ನಿರೀಕ್ಷೆಗಿಂತ ದೊಡ್ಡ ಯಶಸ್ಸು ಗಳಿಸಿದೆ ಈ ಸಿನಿಮಾದಲ್ಲಿ ಸಪ್ತಮಿ ಗೌಡ ಅವರ ನಟನೆಗೆ ಒಳ್ಳೆಯ ಮಾರ್ಕ್ ಸಿಕ್ಕಿದೆ ಅಂತಾನೆ ಹೇಳ್ಬೇಕು ಇನ್ನು ಸಪ್ತಮಿ ಗೌಡ ಅವರ ಅಭಿಮಾನಿ ನೀವು ಸಹ ಆಗಿದ್ರೆ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ